1972ನೇ ಇಸವಿಯಿಂದ ನಾನು ಏನು ಹೇಳ್ಕೊಂಡು ಬಂದಿದ್ದೇನೋ ಅದು ನಡ್ಕೊಂಡು ಬಂದಿದ್ದೆ. ಕಾರಣ ಇಷ್ಟೇ, ಸೂಫಿ ಶರಣರ ಸಂಘದಲ್ಲಿ ಇರ್ತಕ್ಕಂಥವರಿಗೆ ಸಿಕ್ಸ್ತ್ ಸೆನ್ಸ್ ಭಾರಿ ಕೆಲಸ ಬೇಗ ಮಾಡುತ್ತೆ. ಇವತ್ತು ಇದಾಗತ್ತೆ ಅಂತ ನಮಗೆ ಗೊತ್ತಿತ್ತು. ಇದನ್ನು ಯಡಿಯೂರಪ್ಪನವ್ರಿಗೂ ಹೇಳಿದ್ದೆ ನಾನು, ನಿಮಗೆ ಹೀಗೆ ಮಾಡ್ತಾರೆ, ನಿಮ್ಮನ್ನ ಏಣಿಯಾಗಿ ಉಪಯೋಗಿಸ್ಕೋತಾರೆ, ಇದು ಕೇಶವಕೃಪಾ ಬಸವಕೃಪದ ಗಲಾಟೆ, ಕೇಶವಕೃಪಕ್ಕೂ ಬಸವಕೃಪಕ್ಕೂ ಎಂದೂ ಸೆಟ್ ಆಗಲ್ಲ. ನಂಬರ್ ಒನ್. ನಂಬರ್ ಟೂ, ಬಿಜೆಪಿ ಕೂಡ ಕಾರಣ ಏನು, 75 ವರ್ಷ ಆಗೋಯ್ತು ಅಂತ. ಕೇರಳದಲ್ಲಿ ಈ ಶ್ರೀಧರನ್ 80 ವರ್ಷದ ಮುದುಕ ಮುದಿಯ, ಆ ಮುದಿಯನ್ನ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಬಿಜೆಪಿ ಡಿಕ್ಲೇರ್ ಮಾಡಿ ಇಲ್ಲಿ 75 ವರ್ಷದ ಒಬ್ಬ ಕನ್ನಡಿಗ ಗಟ್ಮುಟ್ಟಿದ್ದಾನೆ, ಇನ್ನೂ ಮದುವೆ ಆದರೂ 4 ಮಕ್ಕಳು ಮಾಡೋ ಶಕ್ತಿ ಯಡಿಯೂರಪ್ಪನಿಗಿದೆ ಅಂತ ಮನುಷ್ಯನಿಗೆ ಒಯ್ದು ಬಿಟ್ಟು ನೀವು, ನೀನು ಮುದುಕ, ನಿನ್ನ ಕೈಲಿ ಕಾಲೆತ್ತಕ್ಕಾಗಲ್ಲ, ಅಮಿತ್ ಶಾಕ್ಕಿಂತ ವೀಕ್ ಇದಾರ ಇವರು, ರನ್ನಿಂಗ್ ರೇಸ್ ನಡೀಲಿ. ಯಡಿಯೂರಪ್ಪನವರು ಏನೇ ಇರಲಿ, ಅವರು ನಮ್ಮ ರಾಜ್ಯದವರು. ಇದು ಕರ್ನಾಟಕದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ದೊಡ್ಡ ಅವಮಾನ ಇದು. ಇವತ್ತು ಈ ಅವಮಾನವನ್ನು ನಾವು ಸಹಿಸ್ಕೊಳ್ತಕ್ಕಂಥದ್ದು ಇದರ ವಿಪರೀತಕ್ಕೆ ಹೋಗುತ್ತೆ. ಸ್ವಾಮಿಗಳು ಹೇಳಿರೋದು ಸತ್ಯ. ಇವತ್ತು ಸ್ವಾಮಿಗಳು ಹೇಳಬಾರದು ಧರ್ಮ ಪೀಠಗಳದು. ಎಂದು ರಾಜ್ಯದಲ್ಲಿ ಧರ್ಮ ಅಧರ್ಮ ಆಗುತ್ತೋ ಆಗ ಸ್ವಾಮಿಗಳು ರಂಗಕ್ಕೆ ಬರಬೇಕಾದಂಥ ಅವಶ್ಯಕತೆ. ಯಾವ ಸ್ವಾಮಿಗಳು, ಯಾವ ಧರ್ಮ ಪೀಠಗಳು ಕಳೆದ 100 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಅನ್ನದ ದಾಸೋಹ, ವಿದ್ಯೆಯ ದಾಸೋಹವನ್ನು ಮಾಡಿದಂಥ ಧರ್ಮ ಪೀಠಗಳು ಇವತ್ತು ಅವರು ಇವರಿಗೆ ಮಾಡಿ ಅಂತ ಹೇಳ್ತಾ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ, ಕನ್ನಡಿಗರಿಗೆ ಅವಮಾನ ಆಗಬಾರ್ದು, ಇದೊಂದು ನೀವು ಈ ತಿಳಿಸ್ತಕ್ಕಂಥ ರೀತಿ ಸರಿಯಲ್ಲ, ಇದನ್ನು ಇವತ್ತಿನ ದಿವಸ ಅವ್ರು ಹೇಳಿದ್ದಾರೆ. ಆದ್ದರಿಂದ ಮುಂದೆ ನಿಮಗೆ ಹೇಳಿದ್ದೆ ಧ್ರುವೀಕರಣ ಆಗತ್ತೆ ಅಂತ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇದರ ರೂಪುರೇಷೆ ಕೊಡೋಕೆ ಶುರು ಆಗತ್ತೆ. ಅದಕ್ಕೆ ನಾವು ಅಕ್ಟೋಬರ್ ನವೆಂಬರಲ್ಲಿ ಫಸ್ಟು ಒಂದು ಸೂಫಿ ಸಂತರ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ, ರಾಷ್ಟ್ರೀಯ ಭಾವಿಕ ಸಮ್ಮೇಳನ ಅಂತೇಳಿ. ಅದರಲ್ಲಿ ರಾಷ್ಟ್ರ ನಾಯಕರನ್ನು ಕರೆಸಿ ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಬೆಳವಣಿಗೆ ಮತ್ತು ರಾಜ್ಯದಲ್ಲಿ ಮುಂದಾಗ್ತಕ್ಕಂಥ ಬೆಳವಣಿಗೆ ಇದರ ಬಗ್ಗೆ ಆ ಸಮ್ಮೇಳನದಲ್ಲಿ ಚರ್ಚೆ ಮಾಡ್ತೀವಿ. ಕೂಗಿಲ್ಲದವರ ಕೂಗು. ಈಗ ಕರ್ನಾಟಕ ರಾಜ್ಯ 1 ವರ್ಷದಿಂದ ನಮ್ಮನ್ನು ತಬ್ಲಿ ಮಾಡಿಬಿಟ್ರು, ಅವರು 1 ರೂಪಾಯಿ ಕೊಟ್ಟಿಲ್ಲ ಕೇಂದ್ರದಿಂದ. ಆ ಎಮ್ಮ ನಿರ್ಮಲಾ ಸೀತಾರಾಮನ್ ಏನು, ಆ ಎಮ್ಮ ಆದ ತಕ್ಷಣಕ್ಕೆ ಕೆಟ್ಟ ಸೊಸೆಗೆ ನೋಡ್ಕೊಂಡಂಗೆ ನೋಡ್ಕೊಂಡ್ಳು ಅತ್ತೆ ಅವಳು. ಈ ರಾಜ್ಯದಿಂದ ಆರಿಸೋಗಿ ನಮಗೆ ಬರಬೇಕಾದಂಥ ದುಡ್ಡು ಮೋಸ ಮಾಡಿದ್ರು ನಮಗೆ. ಸೊ ಇವೆಲ್ಲದರ ಬಗ್ಗೆನೂ ಕೂಡ ಅದು ಬೆಂಗಳೂರಲ್ಲೇ ಸಮ್ಮೇಳನ ಆಗತ್ತೆ. ಫಸ್ಟು ಮುಸ್ಲಿಮ್ಸ್ ನಾವು ಕರೀತಾ ಇದ್ದೀವಿ, ಸುಮಾರು 1 ಲಕ್ಷ ಜನ ಸೇರ್ತಾರೆ ಅವತ್ತು. ಅದರಲ್ಲಿ ಎಲ್ಲ ಪಕ್ಷದವ್ರಿಗೆ ಇನ್ವೈಟ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರು, ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು, ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ದೇವಗಾದಿ ಇದ್ದೇ ಕುಮಾರಸ್ವಾಮಿ ಬಂದ್ಮೇಲೆ ಬಂದೇ ಇದ್ದೇ ಇರ್ತಾರಲ್ಲ. ಸೊ ಲೆಟಸ್ ಒಂದು ಧ್ರುವೀಕರಣದ ವಾತಾವರಣವನ್ನು ಸೆಪ್ಟೆಂಬರ್ ಅಕ್ಟೋಬರಿಂದ ಶುರು ಆಗ್ತದೆ.